ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಇದು ಓಂಕಾರ ಕಾರ್ಯಕ್ರಮ ಬನ್ನಿ ಗುರುಜಿ ಈಗೇನು ಹೇಳ್ತಾರೆ ಕೇಳೋಣ ಗುರುಜಿ ಮಿಥುನ ರಾಶಿಯ ಕುರಿತು ತಿಳಿಸ್ಕೊಡ್ಬೇಕಿತ್ತು ಜೊತೆಗೆ ಯಾವುದೋ ಒಂದು ನೈವೇದ್ಯದ ಕುರಿತು ಕೂಡ ಹೇಳ್ತೀನಿ ಅಂತಿದ್ರಲ್ವಾ ಗುರುಜಿ ಏನದು ನೈವೇದ್ಯಕ್ಕೂ ಮೊದಲು ಎಷ್ಟೋ ಜನ ಕೆಲವರು ಗಾಬರಿ ಪಡ್ತಕ್ಕಂಥದ್ದುಂಟು ನಮಗೆ ರಾಹು ಬರೆದುಬಿಟ್ಟಿದ ಗುರುಗಳೇ ಗರ ಬರೆದ್ಬಿಟ್ಟಿದ ಗುರುಗಳೇ ಅಂತಕ್ಕಂಥದ್ದು ಅದು ಮುಖದ ಮೇಲೆ ಎದ್ ಕಾಣಿಸುತ್ತೆ ಕೆಲವರಿಗೆ ಬಂಗು ಅಂತ ಹೇಳ್ತೇವೆ ಒಂಥರ ಕಪ್ಪಗಿನ ಕಲೆ ಆರಂಭ ಆಗ್ತಕ್ಕಂಥದ್ದು ಬಿಳಿಯ ಕಲೆ ಆರಂಭ ಆಗ್ತಕ್ಕಂಥ ಮೂಗಿನ ಮೇಲೆ ಮುಖದ ಮೇಲೆ ಇದು ಹೆಚ್ಚು ಕಡಿಮೆ ಹದಿನೆಂಟು ವರ್ಷ ಒಂದು ಮನುಷ್ಯನನ್ನು ಭೇಟೆಯಾಡುತ್ತೆ ನೋಡಿ ಶನಿ ಬಡದಾದರೂ ನಮಗೆ ಒಪ್ಪದ ಊಟ ಆದರೂ ಸಿಗುತ್ತೆ ಯಾರಾದರೂ ಏನೂ ಇಲ್ಲಪ್ಪ ಅಂದರೆ ದಿಢೀರಂತ ಯಾರೊಬ್ಬರು ಏ ಬಾರೋ ಹೋಟ್ಲಿಗೆ ಊಟಕ್ಕೆ ಹೋಗೋಣ ಅಂತ ಒಳ್ಳೆ ಊಟ ಹಾಕ್ಸಿರ್ತಾರೆ ಮೂರು ದಿನದಿಂದ ಉಪವಾಸ ಇರ್ತೀರಾ ಏನೋ ಏನೂ ಇಲ್ಲ ಬರೀ ರೊಟ್ಟಿ ಚಹಾ ಕುಡ್ದಿರ್ತೀರ ದಿಢೀರಂತ ಯಾರು ಸ್ನೇಹಿತ ಏ ಹೇಗಿದ್ಯೋ ಹೀಗೆ ಬಂದೆ ಬರೋ ನಮ್ಮ ಮನೇಲಿ ಫಂಕ್ಷನ್ ಇದ್ದ ಕರ್ಕೊಂಡೋಗಿ ಒಳ್ಳೆ ಊಟ ನಿಮಗೆ ಸತ್ತೋಗ್ಬೇಕಪ್ಪ ಅಂದ್ಕೊಂಡಿರೋರಿಗೆ ಅಲ್ಲಿ ಹೋಗಿದ ತಕ್ಷಣ ಅರೆ ಇನ್ನೂ ಜೀವನ ಇದೆ ಅನಿಸುತ್ತೆ ಶನಿ ಅಂದರೆ ಹಾಗೆ ಅದೇ ರಾಹು ಬಡದ್ಬಿಟ್ರೆ ಮುಖದ ಮೇಲೆ ಭಂಗಿನಂಥ ಕಲೆ ಬರುತ್ತೆ ಅವಮಾನವೇನು ಚಿತ್ರಹಿಂಸೆ ನಿಮ್ಮನ್ನು ಎಲ್ಲರೂ ಬಳಸ್ಕೋತಾರೆ ಹೆಣ್ಣು ಮಕ್ಕಳಿಗೆ ಬಂದ್ಬಿಡ್ತು ಅಂದರೆ ನಾನಾ ಕಷ್ಟಗಳು ಕುಟುಂಬ ದೂರ ಗಂಡ ದೂರ ಮಕ್ಕಳು ದೂರ ಒಡ ದೂರ ಎತ್ತವರು ದೂರ ಅತ್ತೆ ಮನೆಯವರು ದೂರ ಬೇಡಪ್ಪ ಚಿತ್ರಹಿಂಸೆ ನಾನು ನೋಡಿದ್ದೇನೆ ನಾನು ಎಷ್ಟೋ ಬಾರಿ ನೋಡಿರ್ತಕ್ಕಂಥದ್ದು ಏನಮ್ಮ ಆಯಿತು ಮುಖದ ಮೇಲೆ ಕಲೆ ಎಷ್ಟು ವರ್ಷ ಆಯಿತು ಒಂಬತ್ತು ವರ್ಷ ಆಯ್ತಾ ಎಂಟು ವರ್ಷ ಆಯ್ತಾ ಅಂದರೆ ಹೌದು ಗುರುಗಳೇ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸಿದ್ದೀರಲ್ವೋ ಅಂದ್ರೆ ಬೇಡ ಗುರುಗಳೇ ಬೇಡ ಅಂತಕ್ಕಂಥದ್ದು ಆ ಹದಿನೆಂಟು ವರ್ಷದಲ್ಲಿ ಒಂಬತ್ತು ವರ್ಷ ತೀರಾ ಅವಮಾನಕರ ಪ್ರಸಂಗಗಳು ಹೆಂಗಿರುತ್ತೆ ಗೊತ್ತ ಅದು ಇದೇ ಥರನೇ ರಾಹುವತ್ ಶನಿ ಕೇತು ಅಂತ ಹೇಳ್ತೀವಿ ಅಂದ್ರೆ ಮೂರು ದಿನದಿಂದ ಉಪವಾಸ ಏನೋ ರೊಟ್ಟಿ ತಿಂದಿರ್ತೀರಾ ಏ ಬಾರೋ ಅಂತ ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನು ಹೊರಗಡೆ ನಿಲ್ಲಿಸ್ಬಿಟ್ಟು ಅವನು ಮಾತ್ರ ತಿಂದು ಬರ್ತಾನೆ ಐ ಯಾರಿಗೆ ಕರ್ಕೊಂಬಂದಿದ್ದು ಯಾರಿಗೆ ನಿಮ್ಮ ಯೋಗ್ಯತೆಗೆ ಹೋಗ್ರಿ ಹೊರ್ಗಡೆ ಅಂತೇಳ್ಬಿಡ್ತಾರೆ ಅಲ್ಲಿಗೆ ಎಲ್ಲೋ ರಾಹು ಬರೆದಿದೆ ನೀವು ಹೋಗಿದ ಕೆಲಸ ಎಲ್ಲ ಅನಾಹುತ ಆತ್ಮಹತ್ಯೆ ಒಂದು ಯೋಚನೆ ಮೊದಲು ಬರೋದು ಆತ್ಮಹತ್ಯೆ ಶನಿ ದೋಷವಾಗಿ ಬಿಟ್ಟರೆ ಶನಿ ಹಿಡ್ಕೊಂಡ್ರೆ ನಿಮಗೋಗಿ ಸನ್ಯಾಸಿ ಆಗಬೇಕು ಅನಿಸುತ್ತೆ ದೇಶಾಂತರ ಹೋಗಿಬಿಡಬೇಕು ಅನಿಸುತ್ತೆ ರಾಹು ಗರ ಬಡಿದ್ಬಿಡ್ತು ಅಂದರೆ ಅಯ್ಯೋ ಬೇಡಪ್ಪ ಮುಖ ಮುಚ್ಕೊಂಡು ಓಡಾಡಬೇಕು ಅಪವಾದಗಳ ಮೇಲೆ ಅಪವಾದಗಳು ಬೆನ್ನಟ್ಟತಕ್ಕಂಥದ್ದಂಥ ಸಂದರ್ಭದಲ್ಲಿ ಆ ಕಲೆ ಹೋದರೆ ತಕ್ಕಮಟ್ಟಿಗೆ ಶಾಂತಿಯಾಗುತ್ತೆ ಅಂತ ಇದಕ್ಕೊಂದು ರಾಮಬಾಣ ಇದೆ ಬಿಳಿ ಅಕ್ಕದ ಹಾಲು ತುಂಬ ವಿಶೇಷ ಅಂಥ ಹಾಲನ್ನು ಮುಖಕ್ಕೆ ಮೊದಲು ಕೆಲವ್ರಿಗೆ ಆಗೋದಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಬಿಳಿ ಅಕ್ಕದ ಹಾಲನ್ನು ಇಲ್ಲೆಲ್ಲಾದರೂ ಸೂಕ್ಷ್ಮವಾದ ಜಾಗಕ್ಕೆ ಇಲ್ಲಿ ಹಚ್ಕೊಳ್ಳಿ ಒಂದು ದಿನ ಅರ್ಶಿಣದಲ್ಲಿ ಕಲಸಿ ಹಚ್ಕೊಳ್ಳಿ ಒಂದು ದಿನ ಚಂದನದಲ್ಲಿ ಕಲಿಸಿ ಹಚ್ಕೊಳ್ಳಿ ಒಂದು ದಿನ ಬರೀ ಹಾಲಿನಲ್ಲಿ ಕಲಿಸಿ ಇಲ್ಲೆಲ್ಲಾದರೂ ಸೂಕ್ಷ್ಮ ಜಾಗ ಇಲ್ಲಿ ಈ ಒಂದು ಕೈ ಕೆಳಗಡೆ ಭುಜದ ಕೆಳಗಡೆ ಹಚ್ಕೊಂಡ್ರು ಪರವಾಗಿಲ್ಲ ನೋಡಿ ಅಲ್ಲೇನು ಸುಡ್ತಿಲ್ಲ ಕಲೆ ಆಗ್ತಿಲ್ಲ ಅಂತಕ್ಕಂಥದ್ದಾದ್ರೆ ಪ್ರತಿದಿನ ರಾತ್ರಿ ಅದನ್ನ ಹಚ್ಕೊಂಡು ಪೂ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳ್ತಕ್ಕಂಥದ್ದು ಪನ್ನೀರ್ನಿಂದ ಮಾಡ್ತಾ ಬನ್ನಿ ಆ ಭಂಗು ಕಡಿಮೆ ಆಗ್ತಾ ಹೋಗುತ್ತೆ ಈ ದೋಷವೂ ಕೂಡ ಕಡಿಮೆ ಆಗ್ತಾ ಹೋಗ್ತಕ್ಕಂಥದ್ದು ಇರಲಿ ಈ ರಾಶಿ ಫಲಕ್ಕೆ ಬಂದುಬಿಡೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯ ಭಾವದ ಚಂದ್ರ ನೀವೇನಾದರೂ ಸರ್ಕಾರಿ ಮಟ್ಟದ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡ್ತಿದ್ರೆ ಸರ್ಕಾರಿ ಮಟ್ಟದ ಕೆಲಸಗಳಿಗೆ ಪ್ರಾಜೆಕ್ಟ್ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದ್ಭುತವಾದಂಥ ವಿಸ್ಮಯ ನಡೆಯುತ್ತೆ ಅಪ್ಲೈ ಮಾಡಿ ನೋಡಿ ಇಟ್ಸ್ ಯುವರ್ ಬೆಸ್ಟ್ ಟೈಮ್ ನಾನು ನಾಳೆ ನಿಮಗೆ ಒಂದು ವಿಶೇಷವಾದಂಥ ವ್ಯಕ್ತಿ ಬಗ್ಗೆ ಹೇಳ್ತೇನೆ ಆ ಹೆಣ್ಣು ಮಗು ಹುಟ್ಟಿದ್ದು ಕೊಳೆಗೇರಿಯಲ್ಲಿ ಆ್ಯಂಡ್ ಶಿ ಬಿಕಮ್ಸೇ ಆ ಒಂದು ಕೆ ಎಸ್ ಅನ್ನು ಸುಮಾರು ಒಂದು ಹದಿಮೂರನೇ ರ್ಯಾಂಕ್ ಹೊಡಿತಾರೆ ಮಾಮೂಲಿ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ಹೆಣ್ಣು ಮಗು ನಿಜವಾಗಲೂ ಎಷ್ಟೋ ಜನ ಹೇಳ್ತಾರೆ ಲಕ್ಷ್ಮಿ ಅನ್ನೋ ಹೆಸರೇ ದುರಾದೃಷ್ಟ ಅಂತ ಆದರೆ ನಾನು ನೋಡಿದಾಗೆ ಲಕ್ಷ್ಮಿ ಅನ್ನೋ ಹೆಸರೆಲ್ಲ ಅದೃಷ್ಟವೇ ಬೇಟೆಯಾಡಿ ಸುಮಾರು ಹನ್ನೊಂದು ವರ್ಷ ಹೋರಾಟ ಮಾಡಿ ಶಿ ಗೆಟ್ಸ್ ಇನ್ ಟು ದಟ್ ಪೊಸಿಷನ್ ಅಂದರೆ ಒಂದು ವಿಸ್ಮಯವೇ ಆ ತಾಕತ್ತಿನ ಬಗ್ಗೆ ನಾನು ನಾಳೆ ನಿಮ್ಗೆ ಹೇಳ್ಕೊಡ್ತೇನೆ ಆ ಹೆಣ್ಮಗು ಕೂಡ ಇಂತಹದೇ ಒಂದು ಮಿಥುನ ಲಗ್ನದ ಭಾವದಲ್ಲಿ ಹುಟ್ಟಿರ್ತಕ್ಕಂಥದ್ದು ಸೊ ಇವತ್ತು ಆ ಮಿಥುನ ರಾಶಿಯವರಿಗೆ ಏನಾದರೂ ಸರ್ಕಾರಿ ಕೆಲಸ ತಂದೆಯ ಒಂದು ಕೆಲಸ ಕಾರ್ಯಗಳು ತಂದೆಗೆ ಸಂಬಂಧಪಟ್ಟಂಥ ಆಸ್ತಿ ತಗಾದೆಗಳೇನಾದರೂ ಪರಿಹಾರ ಮಾಡ್ಕೋಬೇಕು ವ್ಯಾಜ್ಯಗಳೇನಾದರೂ ಇದ್ರೆ ಕುಟುಂಬದಲ್ಲಿ ಯಾಕೋ ಭಿನ್ನಾಭಿಪ್ರಾಯಗಳಿದ್ರೆ ಕುಳಿತು ಚರ್ಚೆ ಮಾಡಲಿಕ್ಕೆ ನೀವು ಕುಳಿತುಕೊಂಡ್ರೆ ಖಂಡಿತ ಸಮಸ್ಯೆ ದೂರ ಆಗ್ತಕ್ಕಂಥದ್ದಾಗುತ್ತೆ ಯಾಕಂದರೆ ಸೂರ್ಯಭಾವದ ಚಂದ್ರ ನಿಮ್ಮಲ್ಲಿ ವಿಪರೀತವಾದಂಥ ಆ ಒಂದು ಅಧಿಕಾರವನ್ನು ತುಂಬಿಸ್ತಕ್ಕಂಥದ್ದಾಗುತ್ತೆ ಬಹು ವಿಶೇಷ ಆ್ಯಂಡ್ ಅಮೇಸಿಂಗ್ ಪವರ್ ಇರುತ್ತೆ ಇವತ್ತು ಯಾರು ಬೇಕಾದ್ರೂ ನಿಮ್ಮ ಮಾತಿಗೆ ಶಿರಸ ವಹಿಸಿ ತಲೆಬಾಗಿಸ್ತಾರೆ ಇನ್ನು ಕಟುಕ ರಾಶಿಯವರಿಗೆ ಸ್ವಲ್ಪ ಕುಟುಂಬದಲ್ಲಿ ಕದಲಿಕೆ ಬೆಂಕಿಯೇ ಸಂಗಾತಿ ಜೊತೆ ಕಿರಿಕಿರಿ ಸ್ನೇಹಿತರ ಜೊತೆ ಕಿರಿಕಿರಿ ಯಾಕೋ ಇರಿಸು ಮೆರ್ಸು ಮಾಡ್ಕೋತೀರಾ ಯಾಕೋ ಮನಸ್ಸು ಮುರಿದೋ ಹಾಗೆ ಮಾತಾಡ್ತಕ್ಕಂಥದ್ದು ಸೂರ್ಯ ಹನ್ನೆರಡನೇ ಮನೆ ಸೂರ್ಯನ ಭಾವದಲ್ಲಿ ಚಂದ್ರ ಏಳನೇ ಮನೆ ಬಿಡ್ತೀರಾ ನೀವು ಎಲ್ಲರ ಮೇಲೂ ಕದನಕ್ಕೆ ಹೋಗ್ತಕ್ಕಂಥದ್ದು ಅನಿಸುತ್ತೆ ಅದು ಕುಟುಂಬಸ್ಥರು ಸ್ನೇಹಿತರು ಆತ್ಮೀಯರು ಬಂಧುಗಳು ಅವರೇ ನಿಮ್ಮನ್ನು ಏನೂ ದೂರ ಹಾಗೆ ನೀವು ಅದನ್ನು ತಡಿಲಾರದೆ ವರ್ಷಗಟ್ಟಲೆ ಇದ್ದಂಥ ವಿಸ್ಫೋಟ ಹೊರಗಡೆ ಬಂದು ಕಕ್ಕಿಬಿಡ್ತೀರಾ ಅವತ್ತು ನೀನು ಮಾಡಿದ ನೋಡಿಲ್ವಾ ನಿನ್ನ ಯೋಗ್ಯತೆ ಅವತ್ತು ಬಂದಾಗ ಒಂದು ತಟ್ಟಿನಲ್ಲಿ ಒಂದು ಬೊಗಸೆ ಊಟ ಆಗಲಿಲ್ಲ ಇವತ್ತು ಲ್ಲ ಮಾತಾಡ್ತೇನೆ ನಾನೇ ನೋಡಿದೆ ಜುಜ್ಜು ಕೊಟ್ಟೆ ಅದು ಮಾಡಿದೆ ಇದು ಮಾಡಿದೆ ಏನು ಮಾಡಿಲ್ಲ ನೀನು ಬರೀ ಮನೆ ಕೆಲಸದಾಳಾಗಿ ನೋಡ್ಕೊಂಡೆ ಹಾಗೆ ಹೀಗೆ ಅಂತಕ್ಕಂಥ ಏನೋ ಒಂದು ಧಾವಂತ ಇವತ್ತು ನಿಮ್ಮನ್ನ ಕಾಡತಕ್ಕಂಥದ್ದಾಗುತ್ತೆ ಅದು ಸಂಗಾತಿ ನಡುವೆ ಭಿನ್ನಾಭಿಪ್ರಾಯಗಳು ತಂದಿಡ್ತಕ್ಕಂಥದ್ದಾಗುತ್ತೆ ಆದಷ್ಟು ಇವತ್ತು ಬಿಳಿ ಅಕ್ಕದ ಗಿಡಕ್ಕೆ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ ತಂದೆ ಆಶೀರ್ವಾದ ತಗೊಳ್ಳೋದು ಇಲ್ಲ ಸೂರ್ಯದೇವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಇಲ್ಲ ಸೂರ್ಯನ ಪರಮಭಕ್ತ ಶ್ರೀರಾಮಚಂದ್ರ ಅದಕ್ಕೆ ಆ ತೇಜಸ್ಸು ಅಂತೀವಿ ರಾಮಚಂದ್ರನ ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸಿದ್ರು ಶ್ರೇಷ್ಠವೇ ಸಿಂಹರಾಶಿಯವರೆಗಂತೂ ವಿಸ್ಮಯ ಇವತ್ತು ಮುಟ್ಟಿದೆಲ್ಲ ಬಂಗಾರ ಎಂತಹದೇ ಕದನವಿದ್ರೂ ಕದನ ವಿರಾಮ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಇವತ್ತು ಉತ್ಸಾಹ ಕದನೋತ್ಸಾಹ ಎಲ್ಲವನ್ನು ಗೆಲ್ಲತಕ್ಕಂಥ ಛಾತಿ ಎಲ್ಲವನ್ನು ಸರಿಪಡಿಸ್ಕೊಳ್ಳತಕ್ಕಂಥ ಛಾತಿ ಆತ್ಮಬಲ ಖಂಡಬಲ ಮನೋಬಲ ದೈವಬಲ ಎಲ್ಲವೂ ಕೂಡಿ ಇರತಕ್ಕಂಥ ದಿನವಾಗಿರುತ್ತೆ ಆದರೆ ತುಂಬ ಬಲ ಬಂದರೆ ಏನಾಗಿಬಿಡುತ್ತೆ ಹೇಳಿ ನಾಶಕ್ಕೆ ಒಳಗಾಗ್ಬಿಡ್ತೇವೆ ಬೈರವನ್ನ ನಾಶ ಮಾಡ್ಲಿಕ್ಕೆ ಹೋಗ್ಬಿಡ್ತೇವೆ ಮದೋನ್ಮತ್ತರಾಗಿಬಿಡ್ತೇವೆ ಎಚ್ಚರಿಕೆ ಆದಷ್ಟು ಇವತ್ತು ಸ್ವಲ್ಪ ತಂಪಾದ ವಸ್ತುಗಳನ್ನು ತಗೊಳ್ತಕ್ಕಂಥದ್ದು ತಂಪಾದ ಮಾತು ತಂಪಾದ ವ್ಯಕ್ತಿಗಳ ಜೊತೆ ಆರಾಮವಾಗಿರಲಿಕ್ಕೆ ಪ್ರಯತ್ನ ಮಾಡಿ ಉಗ್ರ ಮಾತು ಉಗ್ರವಾದ ವ್ಯಕ್ತಿಗಳು ಉಗ್ರ ಆಲೋಚನೆಗಳಿಗೆ ಪ್ರಲೋಭನೆಗಳಿಗೆ ಒಳಗಾಗಬೇಡಿ ಒಳ್ಳೆಯದಾಗ್ತಕ್ಕಂಥದ್ದು ವೀಕ್ಷಕರೇ ಈಗ ನಾವು ತಗೊಳ್ಳೋಣ ಸಣ್ಣ ವಿರಾಮ ಓ ಬ್ರಹ್ಮಾನಂದ ಓಂಕಾರ